ಸರ್ ಎರಡು ಸಾವಿರದ ಎರಡರ ಕಾಲಕ್ಕೆ ಹೊರಟು ಹೋಗ್ತೀನಿ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಒಂದು ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿ ಹೊರಹೊಮ್ಮುತ್ತೆ ಆಗ ಕನ್ನಡ ದಿನಪತ್ರಿಕೆಗಳು ದರ್ಶನ್ ಅವರನ್ನು ಕೋಟ್ ಮಾಡ್ತಾರೆ ದರ್ಶನ್ನು ಕನ್ನಡದ ಹೃತಿಕ್ ರೋಷನ್ ಅಂತ ಅಂದಿನ ದರ್ಶನ್ನು ಇಂದಿನ ದರ್ಶನ್ನು ಎರಡು ವ್ಯತ್ಯಾಸಗಳನ್ನು ಹೇಗೆ ನೋಡ್ತಾ ಇದ್ದೀರಾ ನೀವು ಸರ್ ಅವಾಗಿದ್ದು ಆ್ಯಕ್ಚುಲಿ ದರ್ಶನ್ ಭಾಳ ಸಾಫ್ಟ್ ನೇಚರ್ ಇದ್ದ ಅವನು ಯಾಕಂದ್ರೆ ನೀನಾ ಸಮ್ಮಿಂದ ಬಂದಿದ್ದ ಆಮೇಲೆ ತಂದೆ ತಾಯಿ ತಾಯಿ ಆಶಯ ಆಶ್ರಯದಲ್ಲಿದ್ದ ಭಾಳ ಒಂದು ಸಂಸ್ಕಾರವಂತವಾಗಿದ್ದ ನಿಜ ನಾನು ಕ್ರಮೇಣ ಸುಮಾರೊಂದು ಒಂದು ಆ ಒಳ್ಳೆತನ ಪ್ರತಿಯೊಂದು ಇದು ಆಮೇಲೆ ಈ ಗ್ಯಾಂಗ್ ಕಟ್ಟೋದು ಅವ್ರಿಗು ಇದು ಮಾಡಿದ್ರು ಆಮೇಲೆ ಕ್ರಮೇಣ ಪರಿಸರದಿಂದ ಅವನು ಹಾಳಾದ ಅಂಥೇಳಿ ನಾನು ಯಾಕಂದ್ರೆ ಕೇಳ್ಪಡ್ತಾ ಇದ್ದೆ ಬಟ್ ನಾನು ಒಂದು ಎರಡು ಸಾವಿರದ ಒಂದರಿಂದ ನಮ್ಮ ಜೊತೆಗೆ ಇದ್ದ ಒಂದು ಎರಡು ಸಾವಿರದ ಎಂಟುವರೆಗೂ ನಮ್ಮ ಮನೆಗೆ ಬರೋದು ಹೋಗೋದು ಪ್ರತಿ ದಿನ ಇದು ಮಾಡ್ತಾ ಬಟ್ ತದನಂತರ ಮಧ್ಯದಲ್ಲಿ ಬಕೆಟ್ಗಳು ಇರ್ತಾರಲ್ಲ ಆ ಬಕೆಟ್ಗಳು ನಾನು ಡಿಸ್ಟೆನ್ಸ್ ಮೈಂಟೈನ್ ಮಾಡಿದೆ ಸರಿ ಇಲ್ಲ ಇವ್ನ ಜೊತೆ ಇದು ಸಂಬಂಧಗಳು ಇಟ್ಕೊಳ್ಳೋದು ಅಂತೇಳಿ ನಾನು ಡಿಸ್ಟೆನ್ಸ್ ಮೈಂಟೈನ್ ಮಾಡಿದೆ ಬಟ್ ಆಮೇಲೆ ಅದು ಇದು ಕೇಳ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬ ಇವನ್ನೊಂದು ಪ್ರಕರಣ ಆಯಿತು ಅವ್ರ ಹೆಂಗ್ತಿದ್ದು ಅವ್ರದ್ದು ಯಾಕಂದ್ರೆ ವಿಜಿಯೂ ನಂಗೆ ತುಂಬ ಅವ್ರ ಮದುವೆ ಹಾಕಿನ ಮುಂಚೆಯಿಂದಲೂ ವಿಜಿ ಅವ್ರು ನೋಡಿ ವಿಜಿಗೆ ಕೂಡ ಅಯ್ಯಮ್ಮ ಕೂಡ ದರ್ಶನಿಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ ತನ್ನ ದರ್ಶನ ಮೇಲೆ ಬರಬೇಕು ಸಿನಿಮಾದ ದೊಡ್ಡ ನಟ ಆಗಬೇಕು ಅನ್ನೋದು ವಿಜಯಲಕ್ಷ್ಮಿ ಕೂಡ ತುಂಬಾ ಸಹಾಯ ಮಾಡಿದ್ದಾರೆ ಅಮ್ಮ ಸರಿ ಅಲ್ಲಿ ಒಂದು ಏಳೆಂಟು ವರ್ಷ ಅಷ್ಟಿತ್ತು ಬಟ್ ಈಗಿನ ದರ್ಶನ ಬೇರೆ ಆಗಿನ ದರ್ಶನ ಟೋಟಲಿ ಉಲ್ಟಾ ತುಂಬ ಸಾಫ್ಟ್ ನೇಚರ್ ಇದ್ದ ಇಲ್ಲೊಂಥರ ಈ ಇವಾಗ ಎಲ್ಲ ಕೇಳ್ತಾರೆ ವಿಲೇನಿಸ್ ಥರ ಅನಿಸುತ್ತೆ